ವಾತಾವರಣ ಇಲ್ಲ ರೆಮಿಡೀಸ್ ಇಂಜೆಕ್ಷನ್ ಇದೆ ಆಕ್ಸಿಜನ್ ಬೆಡ್ಸ್ ಇದೆ ವೆಂಟಿಲೇಟರ್ಸ್ ಇದೆ ಏನು ಇಲ್ಲದೆ ಇರತಕ್ಕಂತ ಪಾಸಿಟಿವ್ ಬಂದಂತವರಿಗೆ ಬೆಡ್ ಅವಶ್ಯಕತೆ ಇದೆ ಪ್ರೈವೇಟ್ ಹಾಸ್ಪಿಟಲ್ ನವರು 50% ಕೊಡ್ತೀನಿ ಜೆ ಎಸ್ ಎಸ್ ಸ್ವಾಮೀಜಿ ಭೇಟಿ ಮಾಡಿದ್ರು ಅವರು 28 ಆಕ್ಸಿಜನ್ ಬೆಡ್ ಕೊಡ್ತೀನಿ ಅಂತ ಹೇಳಿದ್ರು ನಾವು ಶಾಸಕರೆಲ್ಲ ಭೇಟಿ ಮಾಡಿದ ಮೇಲೆ 100 ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ ನೆನ್ನೆ 28 ಕೊಟ್ಟಿದ್ದಾರೆ ಇನ್ನು 2 ಡೇಸ್ ಅಲ್ಲಿ ಇನ್ನು ಮಿಕ್ಕದು 100 ಏನು ಕೊಡಬೇಕಾದ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಳೆ ಬೆಳಗ್ಗೆನೂ ಕೂಡ ಪ್ರೈವೇಟ್ ಹಾಸ್ಪಿಟಲ್ಗಳು ಎಲ್ಲರನ್ನೂ ಕೂಡ ನಾವು ಲೋಕಸಭಾ ಸದಸ್ಯರು ಜಿಲ್ಲಾಧಿಕಾರಿ ಮತ್ತೆ ಎಲ್ಲರೂ ಒಂದು ಸಭೆ ಮಾಡಿ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೀವಿ ಅಲ್ಲ 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 ನಡಿ ರಿಯಾಲಿಟಿ ಮಾತಾಡಾರ ಸರ್ ಮೈಸೂರಲ್ಲಿ ಏನಾಗ್ತಿದೆ ಅಂತಂದ್ರೆ ಒಂದು ಲ್ಯಾಬ್ ನಾವು ಸ್ಟಿಕ್ ನಾನು ಸ್ಟ್ರಿಕ್ಟ್ ಆಗಿ ನೋಡಿ ರಿಯಾಲಿಟಿನ ಹೇಳ್ತಾ ಇದೀನಿ 998 ರೆಮಿಡೀಸು ಮೈಸೂರಿಗೆ ಸ್ಯಾಂಕ್ಷನ್ ಆಗಿದೆ ನಾನು ಗವರ್ನಮೆಂಟ್ ಅಥೆಂಟಿಕೇಟೆಡ್ ಆಗಿ ಮಾತಾಡ್ತಾ ಇರತಕ್ಕಂತದ್ದು ಮೈಸೂರೇ ಸೆಕೆಂಡ್ ಹೈಯೆಸ್ಟ್ ಕೊಟ್ಟಿರತಕ್ಕಂತದ್ದು ಪ್ರೈವೇಟ್ ಹಾಸ್ಪಿಟಲ್ಗಳು ಕೂಡ ಎಲ್ಲ ಕೂಡ ಕೋಆಪರೇಷನ್ ಕೊಡ್ತಿದ್ದಾರೆ ಯಾರು ಕೂಡ ಪ್ರೈವೇಟ್ ಹಾಸ್ಪಿಟಲ್ನವರು ನೆಗ್ಲಿಜೆನ್ಸ್ ಮಾಡ್ತಾ ಇಲ್ಲ 50% ಬೆಡ್ನ ಕೊಡಬೇಕು ಅಂತಕಂತದ್ದು ಏನು ರಿಕ್ವೆಸ್ಟ್ ಇದೆ ಅದನ್ನ ಬಹುತೇಕ ಎಲ್ಲರೂ ಕೂಡ ಕೊಡ್ತಿದ್ದಾರೆ ಆಕ್ಸಿಜನ್ ಬೆಡ್ ಇರಬಹುದು ವೆಂಟಿಲೇಟರ್ ಇರಬಹುದು ಅದೆಲ್ಲವನ್ನ ಕೂಡ ಆದ್ರೂ ನಾಳೆ ಬೆಳಗ್ಗೆ ಅವರದು ಒಂದು ಸಭೆಯನ್ನ ಮಾಡ್ತಾ ಇದ್ದೇವೆ ಸಭೆ ಮಾಡಿ 50% ಬೆಡ್ ಯಾರು ಕೊಟ್ಟಿದ್ದಾರೆ ಇನ್ನು ಯಾರು ಕೊಡ್ತಾ ಇಲ್ಲ ಅದನ್ನು ಕೂಡ ಅವರನ್ನ ರಿಕ್ವೆಸ್ಟ್ ಮಾಡ್ತಕ್ಕಂತದಕ್ಕೆ ಮಾಡ್ತಾ ಇದ್ದೇವೆ ಆದರೆ ಅದೇ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಭಯಪಡಬ ಅವಶ್ಯಕತೆ ಇಲ್ಲ ಈಗ ಡೆತ್ ಬೆಂಗಳೂರಿನ ನೇರವಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಯಾವಾಗ ಕ್ರಿಟಿಕಲ್ ಪೊಸಿಷನ್ ಇದ್ದಂತ ಸಮಯದಲ್ಲಿ ಮಂಡ್ಯದಿಂದ ಬರ್ತಾರೆ ಹಾಸನದಿಂದ ಬರ್ತಾರೆ ಚಾಮರಾಜನಗರದಿಂದ ಬರ್ತಾರೆ ಯಾವಾಗ ಬರ್ತಾರೆ ಅವರು ಮಡಕೇರಿಯಿಂದ ಅಂದ್ರೆ ಕ್ರಿಟಿಕಲ್ ಇದ್ದಾಗ ಬಂದ ಆಗ್ತಾರೆ ಅದರಿಂದ ಅದು ಸ್ವಲ್ಪ 3-4 ಡೆತ್ ಆಗ್ತಾ ಇದೀವಿನ ಅದಕ್ಕೆಲ್ಲ ಏನೆಲ್ಲ ಬಂದೋಬಸ್ತ್ ಮಾಡಬೇಕು ಸರ್ಕಾರ ಅದೆಲ್ಲವನ್ನ ಕೂಡ ಸರ್ಕಾರನ್ನು ಮಾಡ್ತಾ ಇದೆ ಜಿಲ್ಲಾಡಳಿತನು ಕೂಡ ಮಾಡ್ತಾ ಇದೆ ಎಲ್ಲ ತಾಲ್ಲೂಕನು ಕೂಡ ಇವತ್ತು 3 ಕಾನ್ಸ್ಟಿಟ್ಯೂಯೆನ್ಸಿನು ಕೂಡ ನಾವು ಲೋಕಸಭಾ ಸದಸ್ಯರು ಅದನ್ನ ರಿವ್ಯೂ ಮಾಡ್ತಾ ಇದೀವಿ ಬರಿ ಮೈಸೂರು ಒಂದೇ ಅಲ್ಲ ಮೈಸೂರು ಊರಲ್ಲೂ ಕೂಡ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಲ್ಲೂ ಯಾವುದಕ್ಕೂ ಅಲ್ಲಿ ತೊಂದರೆ ಆಗಬಾರದು ಆಂಬುಲೆನ್ಸ್ ತೊಂದರೆ ಆಗಬಾರದು ವೆಂಟಿಲೇಟರ್ ತೊಂದರೆ ಆಗಬಾರದು ಆಕ್ಸಿಜನ್ ಬೆಡ್ ತೊಂದರೆ ಆಗಬಾರದು ರೆಮಿಡೀಸ್ ಇಂಜೆಕ್ಷನ್ ತೊಂದರೆ ಆಗಬಾರದು ಏನೆಲ್ಲ ತೊಂದರೆ ಇದೆ ಅಂತಕಂತದ್ದು ತಾವು ಮಾಹಿತಿ ಮಾಧ್ಯಮದಲ್ಲಿ ಮತ್ತೊಮ್ಮೆ ಕೊಡ್ತಾ ಇದಿರೋ ಅದೆಲ್ಲವನ್ನ ಕೂಡ ಸರ್ಕಾರದಿಂದ ತರಿಸಿ ಮೈಸೂರಿಗೆ ಕೊಡ್ತಕ್ಕಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ ಒಂದು ನಿಮಿಷ ಆದಮೇಲೆ ನೀವೇ ನಿಯಮ ಉಲ್ಲಂಘಿಸುವಂತ ವಿಚಾರದಲ್ಲಿ ಪೊಲೀಸರು ಎಲ್ಲ ಒಂದಕಡೆ ಸಾಫ್ಟ್ ಆಗಿದ್ದಾರೆ ಜನಗಳಿಂದ ಹಾಗೆ ಓಡಾಡ್ಲಿಕ್ಕೆ ಬಿಡ್ತಾರೆ ಏನಾದ್ರು ಇನ್ಸ್ಟ್ರಕ್ಷನ್ ಇದೆ 100% ಇಲ್ಲ ನೆನ್ನೆ ಪೊಲೀಸ್ ಕಮಿಷನರ್ ರೂರಲ್ ಎಸ್ಪಿ ಮತ್ತೆ ಈ ಡಿವಿಷನ್ನಿನ ಐಜಿ 3 ಜನಕ್ಕೂ ರಿಕ್ವೆಸ್ಟ್ ಮಾಡಿದ್ದೇನೆ 6 ರಿಂದ 10 ಅವರಿಗೆ ತೆಗೆದುಕೊಳ್ಳತಕ್ಕಂತ ಅದಕ್ಕೆ ಅವಕಾಶ ಕೊಡಿ 10 ಗಂಟೆ ಮೇಲೆ ಯಾವ ಕಾರಣಕ್ಕೂ ಕೂಡ ಒಬ್ಬನೇ ಓಡಾಡತಕ್ಕಂತದ್ದಾದರೆ ಜವಾಬ್ದಾರು ನೀವು ಆಗ್ತೀರಿ ಇದು ರಿಕ್ವೆಸ್ಟ್ ಕೂಡ ಮಾಡಿದ್ದೇನೆ ಅವರಿಗೆ ಯಾತಕ್ಕೆ ಅಂದರೆ ಈ ಚೈನ್ ಲಿಂಕ್ ಕಟ್ ಆಗದೆ ಹೋದರೆ ಭಯಾನಕ ರೋಗ ಆಗ್ತದೆ ಸರ್ಕಾರ ಡಿಸಿಷನ್ ತೆಗೆದುಕೊಂಡಿರ್ತಕ್ಕಂಥ ಎಕ್ಸ್ಪರ್ಟ್ ಕಮಿಟಿಯವರು ಏನು ಹೇಳ್ತಾರೆ ಅದ್ರ ಮೇಲೆ ತೆಗೆದುಕೊಂಡಿದ್ರು ಈಗ ಅವರು ಚಾನ್ಸ್ ಕೊಟ್ಟರೆ ಇವರು ಚಾನ್ಸ್ ಕೊಟ್ಟರೆ ಏನಾಗ್ತದೆ ಅದು ಪೊಲೀಸ್ ಆಫೀಸರ್ಸ್ಗೆ ರಿಕ್ವೆಸ್ಟ್ ಮಾಡಿದ್ದೇನೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ ಸಾರ್ವಜನಿಕರು